ಹೀರೋ ಮಾಡಲ್ವಾ ಇದೇ ಥರ ನೆಗೆಟಿವ್ ರೋಲು ನಾಟಕ ಯಾವ ಹೀರೋಗಳು ಒಪ್ಪಲ್ಲ ಇದೇ ಥರ ನನ್ನ ಎಕ್ಸ್ಪ್ರೆಷನ್ ಇದೆ ಅದೇ ಥರನೇ ಮಾಡಿದ್ರು ಒಂದು ಎರಡು ಸರಿ ನನ್ನ ನೋಡಿದ್ರು ಮತ್ತೆ ಬಿಟ್ಟರು ಮತ್ತು ನನ್ನ ನೀವೇನಾದ್ರು ಆ ವೈಕುಂಠರಾಜವ್ರದ್ದು ಉದ್ಭವದ ಬಗ್ಗೆ ಹೇಳ್ತಾ ಇದ್ದೀರೇನ್ರಿ ಹೌದು ಸರ್ ಉದ್ಭವದ್ದೇ ಸರ್ ಅದನ್ನು ಯಾಕ್ರಿ ಹೀರೋಗಳು ಮಾಡಲ್ಲ ಹೀರೋಗಳಿಗೇನು ಇದು ಹೀರೋಯಿಸಮ್ ಇರೋದೇ ಬೇಕಾ ಒಬ್ಬ ನಿಜವಾದ ಕಲಾವಿದ ಅಂದರೆ ಯಾವ ಪಾತ್ರನಾರು ಮಾಡಬೇಕು ಜಸ್ಟಿಸ್ ಕೊಡಬೇಕು ನೆಗೆಟಿವ್ ಇರಲಿ ಇದಿರಲಿ ಅದಕ್ಕಿಂತ ಬೇಕಂದ್ರೆ ಎಂಥ ಕ್ಯಾರೆಕ್ಟರ್ ಯಾ ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಈ ಗ್ಯಾಪಲ್ಲಿ ಏನಾಯಿತು ಒಂದ್ಸರಿ ಅನಂತ್ ಸರ್ ಫೋನ್ ಮಾಡಿದ್ರು ಅನಂತ್ ನಾಗ್ ಸರ್ ಅವಾಗೆಲ್ಲ ಲ್ಯಾಂಡ್ ಲೈನ್ ಅಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಸರ್ ಹಾಗೆ ಏನಿಲ್ಲ ಈ ಕೆ ವಿಶ್ವನಾಥನ್ ಗೊತ್ತಲ್ಲ ನಮಗೆ ಸಾಗರ ಸಂಗಮ ಸ್ವಾತಿ ಮತ್ತು ಅವರು ಫಿಲಮ್ ಮಾಡೋಕ್ಕೆ ಅಂತ ನನ್ನ ಹಾಕ್ಕೊಂಡು ಕನ್ನಡದಲ್ಲಿ ಒಂದು ಮ್ಯೂಸಿಕಲ್ ಪಿಕ್ಚರ್ ಮಾಡೋಕ್ಕೆ ಅಂತ ಬಂದಿದ್ದರು ನಿನ್ನೆ ಕತೆ ಎಲ್ಲ ಹೇಳಿದ್ರು ನಾನು ಆ ಕತೆ ಕೇಳಿದ ತಕ್ಷಣ ನನಗೆ ಮುರಳಿಗಾನ ನೆನಪಾಯಿತು ಅವ್ರಿಗೆ ಹೇಳಿದೆ ನಾನು ಸರ್ ಇದೇ ಥರದ್ದೊಂದು ಪಿಕ್ಚರ್ನ ಒಬ್ಬ ಹೊಸ ಡೈರೆಕ್ಟ್ರು ಕೋಡ್ಲು ರಾಮಕೃಷ್ಣ ಅಂತ ಚೆನ್ನಾಗಿ ಮಾಡಿದ್ದಾನೆ ಮಾಡಿದ್ದೀನಲ್ಲ ಸರ್ ಬೇರೆ ಕತೆ ಮಾಡೋಣ ಸರ್ ಸೇಮ್ ಕುರು ಸುಚಿರ ಮಧ್ಯ ನಡೆಯುವ ಇದೇನೆ ಈ ಥರ ಕತೆ ಅಂತ ನಾನು ಹೇಳಿದೆ ಅವರು ಅದಕ್ಕೆ ಇಲ್ಲ ನನ್ನದು ನೆರೇಷನ್ನೇ ಬೇರೆ ಥರ ಇದೆ ಅಂತ ಹೇಳ್ತಾ ಇದ್ದಾರೆ ನಾನು ಬೇರೆ ಕತೆ ಮಾಡೋಣ ಅಂದರೂ ಅವರು ಒಪ್ಕೊಳ್ತಾ ಇಲ್ಲ ಒಂದು ಕೆಲಸ ಮಾಡ್ಬೋದಾ ನಾನು ಅವ್ರಿಗೆ ಹೇಳಿದ್ದೀನಿ ಈ ಪಿಕ್ಚರ್ನ ಒಂದು ಕಡೆ ಎಲ್ಲರೂ ಸ್ಕ್ರೀನಿಂಗ್ ಮಾಡಿ ತೋರ್ಸೋಕ್ಕಾಗುತ್ತೆ ಅವರಿಗೆ ಆಯಿತು ಸರ್ ಮಾಡೋಣ ಅಂತ ಅವಾಗ ಈ ಸಂತೋಷ್ ಥಿಯೇಟ್ರಲ್ಲಿ ನೀವು ಸಂತೋಷ್ ಮಿನಿ ಥಿಯೇಟ್ರ್ ಅಂತ ಒಂದಿತ್ತು ಇತ್ತೀಚೆಗೂ ಇತ್ತು ಸಂತೋಷ್ ಮಿನಿ ಅಂತ 500 ರೂಪಾಯಿ ಕೊಟ್ಟರು ಪ್ರೊಜೆಕ್ಷನ್ನ ತೋರಿಸೋರು ಅದೇ ಸ್ವಪ್ನದ ಥರ ಸ್ವಪ್ನ ದೊಡ್ಡದಾಯಿತು ಇದು ಬರೀ ಒಂದು 20 ಸೀಟ್ 25 ಸೀಟ್ ಅಷ್ಟೇ ಪ್ರೊಜೆಕ್ಷನ್ ಪ್ರೀಮಿಯರ್ ಹೆಚ್ಚಾಗಿ ಡಿಸ್ಟ್ರಿಬ್ಯೂಟ್ರಿಗೆಲ್ಲ ತೋರಿಸೋದು ಅಲ್ಲೇ ತೋರಿಸ್ತಿದ್ರು ಅಲ್ಲಿ ನಾನು ಹೇಳಿದೆ ಸರ್ ಹಾಗಾದರೆ ನಾನು ಅಲ್ಲಿ ಅರೇಂಜ್ ಮಾಡ್ತೀನಿ ಸರ್ ನೀವು ಅರೇಂಜ್ ಮಾಡಿ ನಾನು ಅವ್ರಿಗೆ ಟೈಮಿಂಗ್ಸ್ ಕೇಳ್ತೀನಿ ಹೇಳ್ತೀನಿ ನೀವು ಅರೇಂಜ್ ಮಾಡಿ 4 ಗಂಟೆಗೆ ಅಂತ ಫಿಕ್ಸ್ ಆಯಿತು ನನಗೂ ಕೆ ವಿಶ್ವನಾಥ್ ಪಿಕ್ಚರ್ ನೋಡ್ತಾರಲ್ಲ ಅಂತ ಭಯದ ಮೇಲೆ ಭಯ ಅವರ ಟೇಕಿಂಗ್ಸ್ ಎಲ್ಲಿ ನಮ್ಮ ಟೇಕಿಂಗ್ಸ್ ಎಲ್ಲಿ ಅವರ ನೆರೆ ಇದೆಯಲ್ಲಿ ನೆರೇಷನ್ ಎಲ್ಲಿ ನಮ್ಮದೆಲ್ಲಿ ಆಯಿತು ಇವರೆ 4 ಗಂಟೆ ನಾನು ನಮ್ಮ ಸ್ನೇಹಿತರು ನಮ್ಮ ಪ್ರೊಡ್ಯೂಸರು ಇದ್ದರು ಪಾಪ ಎಲ್ಲ ಕಾಯ್ತಾ ಇದ್ದೀನಿ ಒಂದು ಕಾರ್ನಲ್ಲಿ ಬಂದು ಇಳಿದ್ರು ಸಂತೋಷ್ ಟಾಕೀಸಿಗೆ ಯಾರ್ಯಾರು ಕೆ ವಿಶ್ವನಾಥ್ ಕೆ ಎಸ್ ಎಲ್ ಸ್ವಾಮಿ ಚಿನ್ನೇಗೌಡರು ಎಸ್ ಎ ಚಿನ್ನೇಗೌಡರು ಅವ್ರು 3 ಜನ ಹೆಂಗೆ ಸೇರಿಕೊಂಡ್ರೋ ಗೊತ್ತಿಲ್ಲ 3 ಜನ ಸೇರಿ ಬಂದರು ಬಂದ ಕೂಡಲೇ ನಾನು ಹೋಗಿ ಕಾಲಿಗೆ ನಮಸ್ಕಾರ ಮಾಡಿದೆ ರೆವಿನ್ಯೂ ಪರಿಚಯ ಇರಲಿಲ್ಲ ಸರ್ ನಾನೇ ಡೈರೆಕ್ಟ್ರು ಅಂತ ಪರಿಚಯ ಮಾಡಿಕೊಂಡೆ ಚಿನ್ನೇಗೌಡರಿಗೂ ಪರಿಚಯ ಮಾಡಿಕೊಂಡ್ರೆ ಅವರೆಲ್ಲ ರಿಸರ್ವ್ನೆಸ್ ಮೇಂಟೈನ್ ಮಾಡ್ತಾಯಿದ್ದಾರೆ ಅವ್ರಿಗೆ ಏನಂದರೆ ಈ ಪಿಕ್ಚರ್ ನೋಡಿ ಇದಕ್ಕೂ ಅದಕ್ಕೂ ಸಪ್ರೇಟು ಅಂತ ಹೇಳಿಬಿಟ್ಟು ತಪ್ಪಿಸ್ಕೊಂಡು ಅನಂತ್ ನಾಗ್ ಜೊತೆ ಇನ್ನೊಂದು ಪಿಕ್ಚರ್ ಮಾಡಬೇಕು ಆ ಇಂಟೆನ್ಷನಲ್ಲಿ ಬಂದಿದ್ದಾರೆ ಅಲ್ಲಿ ಕೇಶವನಾಥ್ ಇಲ್ಲಿ ಬಂದಾಗ ಇವರಿಬ್ಬರನ್ನ ಸುಮ್ಮನೆ ಜೊತೆಯಲ್ಲಿ ಕರ್ಕೊಬಂದಿದ್ದಾರೆ ಅಥವಾ ಅಲ್ಲಿಂದ ಇನ್ನೊಬ್ಬರು ಪ್ರೊಡ್ಯೂಸರು ಬಂದಿದ್ರು ಅನಿಸುತ್ತೆ ಮರ್ತಿದ್ದೀನಿ ಆಯಿತು ನಂದು ಹೇಳಿದೆ ಇದೆ ಎರಡನೇ ಪಿಕ್ಚರು ಅಂತ ಹೇಳಿ ಅಂತ ಹಿಂಗೆ ಇನ್ನೇನಿಲ್ಲ ಹೋದರು ಕೂತ್ಕೊಂಡ್ರು ಪಿಕ್ಚರ್ ಸ್ಟಾರ್ಟ್ ಆಯಿತು ನಾನು ಹಿಂದ್ಗಡೆ ಕೂತಿದ್ದೀನಿ ಮುಂದ್ಗಡೆ ಅವರಿದ್ದಾರೆ ಪಿಕ್ಚರ್ ಸ್ಟಾರ್ಟ್ ಆಯಿತು ಇದು ಜಾಸ್ತಿ ಹೊತ್ತಿಲ್ಲ ಇನ್ನೊಂದು ಎರಡು ನಿಮಿಷದಲ್ಲಿ ಮುಗಿಯುತ್ತೆ ಅಲ್ಲಿ ಬ್ರೇಕ್ ಕೊಡೋಣ ಪಿಕ್ಚರ್ ನೋಡ್ತಾ ಇದ್ದಾರೆ ಅವ್ರ ಪಾಡಿಗೆ ಅವ್ರು ನೋಡ್ತಾ ಇದ್ದಾರೆ ಹಿಂಗೆ ನೋಡ್ತಾರೆ ಒಂದ್ಸರಿ ಹೆಂಗೆ ತಿರುಗ್ತಾರೆ ನೋಡ್ತಾರೆ ನಾನು ಹಿಂದ್ಗಡೆ ಕೂತ್ಕೊಂಡು ಅದನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ ನನಗೆ ಫಿಲಮ್ ನೋಡೋದಕ್ಕೆ ಕಡೆ ಗಮನನೇ ಇಲ್ಲ ಇವ್ರ ರಿಯಾಕ್ಷನ್ಗಳೇ ಗಮನ ಆಯಿತು ಆಯಿತು ಇಂಟ್ರೋಲ್ ಕೊಡಲ ಅಂದೆ ಬೇಡ ಅಂದ್ಬಿಟ್ರು ಇಂಟ್ರೋಲು ಒದ್ದು ಒದ್ದು ಇಂಟ್ರೋಲು ಒಂದೇ ಸರಿ ನೋಡೋಣ ಅಂತ ಅಂದರೆ ಅಲ್ಲಿ ಒಂದು ಚೂರು ನನಗೆ ಒಬ್ಬ ಡೈರೆಕ್ಟ್ರಾಗಿ ಅನಿಸಿದ್ದು ಅವಾಗ ಇದು ಅವರಿಗೆ ಇದು ಮಧ್ಯೆ ಬ್ರೇಕ್ ಮಾಡೋಕ್ಕೆ ಇಷ್ಟ ಇಲ್ಲ ಒಂದೇ ಫ್ಲೋನಲ್ಲಿ ಹೋದರೆ ಚೆನ್ನಾಗಿದೆ ಅಂತ ಇರ್ಬೋದು ಅಂತೇಳಿ ಖುಷಿಯಾಯಿತು ಆಯಿತು ಇನ್ನೇನು ಕ್ಲೈಮ್ಯಾಕ್ಸ್ ಬಂತು ಕ್ಲೈಮ್ಯಾಕ್ಸ್ ಬಂತು ಅಂದ್ಕೊಳ್ಳಿ ನಾನೇನು ಮಾಡಿದೆ ಒಂಚೂರು ಮುಂಚೆ ತೋರಿದೆ ಕಾಫಿಯೆಲ್ಲ ಮೊದಲೇ ಆರ್ಡ್ರ್ ಮಾಡಿದ್ವಲ್ಲ ಅವ್ನು ತಂದಿದ್ದಾನ ಇಲ್ಲ ನೋಡೋಣ ಅಂತೇಳಿ ಒಂದು 5 ನಿಮಿಷ ಮುಂಚಿತಾನೆ ಕ್ಲೈಮ್ಯಾಕ್ಸ್ ನಡೀತಿರುವಾಗ ನಾನು ಸೇರಿ ಹೊರಗಡೆ ಬಂದೆ ಅಲ್ಲಿ ಕಾಫಿ ಗಿಫಿ ಎಲ್ಲ ಅರೇಂಜ್ ಮಾಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ಇವರು ಬಂದು ಪಿಕ್ಚರ್ ನೋಡಿ ಬಂದರು ಬಂದ್ಕೊಳ್ಳಿ ನನಗೆ ಭಯದಿಂದ ಕೈ ಕಟ್ಕೊಂಡು ನಿಂತಿದ್ದೀನಿ ಡೈರೆಕ್ಟ್ರ್ ಯಾಕಡುಂಡರು ಅದು ಆ ವರ್ಡೆಲ್ಲ ನಂಗೆ ಗೊತ್ತು ಡೈರೆಕ್ಟ್ರ್ ಯಾಕಡುಂಡರು ಅಂದರೆ ನನ್ನ ಫ್ರೆಂಡ್ ಹೇಳಿದೆ ಯಾಕೆ ಕರಿತಿದ್ದಾರೆ ಮುಂದೆ ಅಂದರು ನೀವು ನಂಬ್ತಿರಲಿಲ್ಲ ನನ್ನನ್ನು ಹಗ್ ಮಾಡ್ಕೊಂಡು ಮಕ್ಕಳಿಗೆ ಹೇಗೆ ಮುತ್ತು ಕೊಡ್ತಾರೋ ಆ ಥರದ ಮುದ್ದಾಡ್ಬಿಟ್ರು ಮಂಚಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ತುಂಬ ನಾನು ಏನೋ ಅಂದ್ಕೊಂಡೆ ಸಬ್ಜೆಕ್ಟು ನಮ್ಮದು ನಾನು ಅಂದ್ಕೊಂಡಿದ್ದು ನಿಮ್ಮದು ಒಂದೇ
ಬಟ್ ತುಂಬ ಎಕ್ಸ್ಟ್ರಾರ್ಡಿನರಿ ಪ್ರೆಸೆಂಟೇಷನ್ನು ನಾನು ಅನಂತವ್ರಿಗೆ ಹೇಳ್ತೀನಿ, ನಾವು ಬೇರೆ ಕತೆ ಮಾಡೋಣ, ಇದು ಬೇಡ, ಇದು ಸೇಮ್ ಅದೇ ಥರದ್ದೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ. ನಾನು ನಂದು ಇದಿದೆ ನಿಮ್ಗೆ ತೋರಿಸ್ತೀನಿ, ನನ್ನ ಮರೆಯಲಾರದ ಘಟನೆಗಳು ಅಂತ ಇದ್ದಾವೆ ಅದರಲ್ಲಿ, ಅದನ್ನು ಇಟ್ಟಿದ್ದೀನಿ. ಅಂಥ ಒಬ್ಬ ಸೌತ್ ಇಂಡಿಯಾದಲ್ಲೇ ಅತಿ ದೊಡ್ಡ ಒಬ್ಬ ನಿರ್ದೇಶಕ ನನ್ನ ಆ ಮ್ಯೂಸಿಕಲ್ ಪಿಕ್ಚರ್ ನೋಡಿ ಅಷ್ಟು ಮೆಚ್ಚಿಕೊಂಡು ನನ್ನನ್ನು ತಪ್ಪಿಕೊಂಡು ಮುದ್ದಾಡಿದ್ರು ಅಂದರೆ ಅದಕ್ಕಿಂತ ಇದು ಬೇಕಾ? ಅದೇ 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 ನ್ಯಾಷನಲ್ಗಿಂತ ದೊಡ್ಡದು. ಆಮೇಲೆ ಅನಂತ್ ನಾಗಕ್ಕೆ ಹೊಗಳು ಬಿಟ್ಟಿದ್ದಾರೆ, ಏ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಅನಂತ್ ಸರ್ ಫೋನ್ ಮಾಡಿ ಬನ್ನಿರಿ ಮನೆಗೆ, ಏನ್ರಿ ಅಷ್ಟೀತಿ ಹೊಗಳ್ತಾರಲ್ರಿ, ಚೆನ್ನಾಗಿದೆ, ಚೆನ್ನಾಗಿ ರಿಲೀಸ್ ಮಾಡಬೇಕು ಹಾಗೆ ಹೀಗೆ ಅಂತ ಎಲ್ಲ ಆಯಿತು. ಇದಾಯಿತು, ಇದಾದ ಮೇಲೆ ನಿಮಗೆ ಇಲ್ಲಿ ಬ್ರೇಕ್ ಕೊಡೋದಾರೆ ಕೊಡೋಣ. ಉದ್ಭವ ಮುಗಿಸೋಣ. ಓಕೆ, ಉದ್ಭವದ ಮಜಾ ಇದೆ ನನಗೆ. ನಮ್ಮವ್ರನ್ನವರೇ ಒಬ್ಬರು ನನ್ನ ಸ್ನೇಹಿತ ಇಲ್ಲಿ, ಆವಾಗ ಲೆಕ್ಚರರಾಗಿದ್ದರು, ಅವರು ಆಮೇಲೆ ಮುಂದೆ ಅವರು ದಯಾನಂದ ಕಾಲೇಜ್ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆದರು, ಚಂದ್ರಪ್ಪ ಗೌಡ ಅಂತ. ಅವರು ನಾವೆಲ್ಲ ಜಯನಗರದಲ್ಲಿ ಆಗಾಗ್ಗೆ ಸೇರ್ತಾ ಇರ್ತಿದ್ದು ಹೀಗೆ. ಮತ್ತು ಅವಾಗ ಅವರು ನನಗೆ ಒಂದು ಸ್ವಲ್ಪ ಎರಡು ಮೂರು ಪಿಕ್ಚರ್ ಡೈರೆಕ್ಟ್ರಲ್ಲ ಒಂಚೂರು ನನ್ನ ಹತ್ರ ಕೆಲವು ಅನುಭವಗಳು ಕೇಳೋದು ಮಾಡೋದು ಇದೆಲ್ಲ ಇತ್ತು. ಹೀಗಿರುವಾಗ ಒಂದು ಸರಿ ಏನಂದರು, ಈ ಸಿನಿಮಾ ಬಡ್ಜೆಟ್ ಏನಾಗುತ್ತೆ ನೀವೆಲ್ಲ ಮಾಡ್ತೀರಲ್ಲ ಎಷ್ಟಾಗತ್ತೆ? ನಾನು ಹೇಳಿದೆ ನಂದು ಮೊದಲನೇ ಪಿಕ್ಚರ್ 6 ಲಕ್ಷ ಆಗಿತ್ತು, ಮ್ಯೂಸಿಕಲ್ ಪಿಕ್ಚರ್ ಮಾಡಿದೆ, ಇದೊಂದು ಸ್ವಲ್ಪ ಆರ್ಟಿಸ್ಟ್ ಎಲ್ಲ ಇದ್ದರು ಹಾಗಾಗಿ 14 ಲಕ್ಷ ಆಗಿದೆ. ಅನಂತ್ ನಾಗು, ಅಶ್ವತ್ತು, ತಾರ, ವೈಶಾಲಿ ಎಲ್ಲ ಇದ್ದರು, ಸುಧಾಚಂದ್ರನು ಎಲ್ಲ ಇದ್ದರು. ಸುಧಾಚಂದ್ರನ ಮುರಳಿಗಾನದಲ್ಲಿ ಡ್ಯಾನ್ಸರ್, ಅದೊಂದು ಟ್ರ್ಯಾಕ್ ಇದೆ. ಈಗ ಒಂದು ಕೆಲಸ ಮಾಡ್ಬೋದಾ ನಾವು? ಏನು ಎಲ್ಲ ಒಬ್ಬೊಬ್ಬರು ಒಂದೊಂದು ಲಕ್ಷದಂತೆ ಹಾಕಿ ಒಂದು 10 ಲಕ್ಷ ಇಟ್ಕೊಂಡು ಶುರು ಮಾಡೋಕ್ಕಾಗಲ್ವಾ? ಮಾಡ್ಬೋದು, ನಮಗೆ ಅವಕ್ಕೆ ಯಾರು ಸಿಕ್ಕಿದ್ರೆ ಮಾಡ್ಬೋದು. ಮಾಡೋದಾದ್ರೆ ಯಾವ್ದು ಮಾಡೋಣ ಹೋಗ್ಲಿ, ನಿಮಗೆ ಯಾವುದಿದೆ ಮನಸ್ಸಲ್ಲಿ? ಉದ್ಭವ ಓದಿದ್ದೀರಂದ್ರೆ ನೀವು ವೈಕುಂಠರಾಜದು ಕೇಳಿದ್ರು, ನೀವು ವೈಕುಂಠರಾಜವ್ರದ್ದು ಉದ್ಭವ ಓದಿದ ನೋಡಿದ್ದೀರಾ? ಓದಿದ್ದೆಲ್ಲ ನೋಡಿದ್ದೀನಿ, ಉದ್ಭವ ನಾಟಕನೂ ನೋಡಿದ್ದೀನಿ. ಎಂಥ ನಾವೆಲ್ಲ ರೀ, ಅಲ್ಲ ಎಂಥ ನಾಟಕ ರೀ ಅದು ಒಬ್ಬ ಅಂದೆ. ಒಂದು ಕೆಲಸ ಮಾಡೋಣ ಹಾಗಾದ್ರೆ, ಉದ್ಭವನ ಮಾಡೋಣ. ಅಲ್ಲ ಮಾಡೋ ಸರಿ, ಇದು ಯಾರು ಬೆಂಕಿಗೆ ಗಂಟೆ ಕಟ್ಟೋರು 10 ಜನ ಯಾರು ನೋಡೋಣ ಅಂತ ಹೇಳಿ ಅವ್ರೇನು ಮಾಡಿದ್ರು, ಇವ್ರು ನಿಮಗೆ ಗೊತ್ತಿರೋರೆ ಅಲ್ಲ ಅಂತ ಒಬ್ಬರನ್ನ ಹೇಳಿದ್ರು, ಇವರು ನಿಮಗೆ ಗೊತ್ತಿರೋರೆ, ನೀವೊಂದು 2 ಜನ ನೀವು ಒಪ್ಪಿಸಿ, ನಾನೇನು ಉಳ್ಕೆ ನಾನೊಂದು 4-5 ಜನ ಒಪ್ಪಿಸ್ತೀನಿ, ಆಮೇಲೆ ಅವ್ರ ಕಡೆ ಅವ್ರ ಕಡೆ ಅಂತ ಆಗುತ್ತೆ, ಒಂದು ಮಾಡಿಬಿಡಣ್ರಿ ಒಂದು ಪ್ರಯೋಗ ಅಂದ ನಾನು. ಸರಿ ಒಂದು ಮಾದಿ ನಿಮ್ಮ ಇದರಿಂದ ಆದಿತ್ತು ಅಂದರೆ ನಿಮಗೂ ಒಂದು ಒಳ್ಳೆಯ ಪಾತ್ರ ಕೊಡ್ತೀನಿ ಅಂತ ಹೇಳಿ ಹೆಂಗೆ ಮಾಡಿದೆ. ಅವ್ರಿಗೂ ಇನ್ನೂ ಖುಷಿ ಆಯಿತು, ಉದ್ಭವ ಮಾಡೋದಂತ ಫೈನಲಾಗಿ ತೀರ್ಮಾನ ಆಯಿತು. ಉದ್ಭವ ಮಾಡೋದಂತಾದರೆ ಅಲ್ಲಿ ಏನಾಗಿದೆ, ಉದ್ಭವದಲ್ಲಿ ಅನಂತ್ನಾಗ್ ಕ್ಯಾರೆಕ್ಟ್ರ್ ನೆಗೆಟಿವ್ ರೋಲ್ ಬರುತ್ತೆ, ಎಲ್ಲರಿಗೂ ಮೋಸ ಮಾಡೋವಂಥದ್ದು ಗೊತ್ತಲ್ಲ, ಹಾಂ ಮೋಸಗಾರ. ಆ ರೋಲ್ನ ಯಾರೂ ಒಪ್ಪಲ್ಲ. ನನಗೇನಂದ್ರೆ ಒಂದು ಮುರುಳಿಗಾನ ಅಮೃತಪಾನ ಮಾಡಿದ್ರಿಂದ, ಜೊತೆಗೆ ಇಲ್ಲಿ ಕೇಶವನಾಥನಿಂದ ಒಂದು ಹೊಗಳಿಸ್ಕೊಂಡಿದ್ದರಿಂದ, ಅದರಿಂದ ಅನಂತ್ನಾಗ್ ನನ್ನ ಮೇಲೆ ಜಾಸ್ತಿ ಅಪಾರ ಗೌರವ ಬಂದಿದ್ದರಿಂದ, ಇದನ್ನಿಟ್ಕೊಂಡು ನಾನು ಯಾಕೆ ಅವ್ರ ಹತ್ರ ಇನ್ನೊಂದು ಸರಿ ಸರ್ ನಾವೊಂದು ಈ ಥರ ಮಾಡೋಕ್ಕೆ ನಾವೊಂದು ಫ್ರೆಂಡ್ಸೆಲ್ಲ ಒಂದು 10 ಜನ ಸೇರ್ಕೊಂಡು ಮಾಡೋಣ ಅಂತ ಇದ್ದೀವಿ, ಈ ಥರದ್ದು ಒಂದು ಕತೆ ಇದೆ ನೋಡ್ಬಿಟ್ಟು. ಅದಕ್ಕೆ ಅವರು ಮೊದಲು ಏನಂದ್ರು ನಮ್ಮ ಫ್ರೆಂಡ್ಸ್, ಮಾತ್ರ ಇದನ್ನೇನಾದರೂ ಅನಂತ್ನಾಗ್ ಮಾಡೋಂಗಿದ್ರೆ, ಹಾಂ ಇದುವರೆಗೆ ಮಾಡಿಲ್ಲ ಈ ಥರದ ರೋಲು, ಮಾಡಿದರೆ ಮಾತ್ರ ಚೆನ್ನಾಗಿರುತ್ತೆ ರೀ, ನಿಮ್ಗೆ ಹೇಗೂ ಪರಿಚಯ ಇದೆಯಲ್ಲ ಕೇಳಿ. ಹೋದೆ ಒಂದು ಭಾನುವಾರ, ಮನೇಲೇ ಇದ್ದರು, ಟಿಫನ್ ಟೈಮಿಗೆ ಹೋದೆ, ಲೇಟಾಗಿ ಟಿಫನ್ ಮಾಡ್ತಾಯಿದ್ರು, ನನಗೂ ಒತ್ತಾಯ ಮಾಡಿ ಟಿಫನ್ ಕೊಟ್ಟರು. ನಾನು ಗಾಯತ್ರಿ ಮೇಯವರು ಎಲ್ಲ ಟಿಫನ್ ಮಾಡ್ತಾಯಿದ್ರು. ಮಾಡುವಾಗ ಮತ್ತೆ ಏನು ಮಾಡ್ತಾಯಿದ್ದೀರಾ? ತುಂಬ ಆ ಪಿಕ್ಚರ್ನ ನಾನು ಒಂದು ಸರಿ ಇದು ಇದರಲ್ಲೂ ನೋಡ್ಬೇಕ್ರಿ, ವಿಶ್ವನಾಥ್ ಅಷ್ಟು ಹೇಳಿದ ಮೇಲೆ ಮ್ಯೂಸಿಕ್ ಆದಮೇಲೆ ಹೆಂಗೆ ಬಂದಿದೆ ನೋಡಬೇಕು ಅನ್ನಿಸ್ತಿದೆ, ಒಂದು ಸರಿ ಅರೇಂಜ್ ಮಾಡಿರಿ ಅಂದರು. ಪಿಕ್ಚರು ಎಲ್ಲ ಪ್ರೀಮಿಯರ್ ಶೋ ಅಲ್ಲೆಲ್ಲ ಅವಾಗ ಇರಲಿಲ್ಲ, ಎಲ್ಲೋ ಡಿಸ್ಟ್ರಿಬ್ಯೂಟ್ರಿಗೆ ನಾವು ಹಾಕಿ ತೋರಿಸ್ತಾ ಇದ್ದು. ಆಯಿತು ಸರ್, ಅರೇಂಜ್ ಮಾಡ್ತೀನಿ. ಮತ್ತೆ ಈಗ ಬಂದಿದ್ದು ಸರ್ ಏನಿಲ್ಲ, ಏನು ಮಾಡ್ಬೇಕಂತ ಇದ್ದೀರಾ? ಸುಮ್ಮನೆ ಕೂತ್ಕೊಳ್ಳೋಕೆ ಎಲ್ಲರೇ ಆಗುತ್ತೆ ಈಗ ನಿಮಗೆ ಅಂದರು. ಆಮೇಲೆ ಇಲ್ಲ ಸರ್, ಒಂದು ನಾವೊಂದು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಪಿಕ್ಚರ್ ಮಾಡೋಕೆ, ಫ್ರೆಂಡ್ಸ್ ಏನೋ ಇದ್ದಾರೆ, ಅವರೊಂದು 10 ಜನ ಸೇರೊಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ಜಿನೇನು ಇವರೇ, ಅವರೇನಿಲ್ಲ, ಇವನ್ನೊಂದು ಒಳ್ಳೆ ಕತೆನೂ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಮಗೊಂದು ದೊಡ್ಡ ಸಮಸ್ಯೆ ಇದೆ ಸರ್, ನಮ್ಮ ಕತೆಗೆ ಸರಿಯಾದ ಹೀರೋ ಸಿಗ್ತಾ ಇಲ್ಲ, ಸಿಕ್ಕಿದ್ರೆ ಆ ಹೀರೋ ಆ ಕತೆನ ಒಪ್ಪಲ್ಲ.
ನಮಗೆ ಹೀರೋ ಬೇಕು, ಹೀರೋಗೋಸ್ಕರ ಸರ್ಚ್ ಮಾಡ್ತಿದ್ವಿ. ಏನು ನಾಟಕನ ಹೀರೋ ಮಾಡಲ್ವಾ? ಇದೇ ಥರ ನೆಗೆಟಿವ್ ರೋಲು ನಾಟಕ, ಯಾವ ಹೀರೋಗಳು ಒಪ್ಪಲ್ಲ. ಇದೇ ಥರ ನನ್ನ ಎಕ್ಸ್ಪ್ರೆಷನ್ ಇದೆ, ಅದೇ ಥರನೇ ಮಾಡಿದ್ರು. ಒಂದು ಎರಡು ಸರಿ ನನ್ನ ನೋಡಿದ್ರು, ಮತ್ತೆ ಬಿಟ್ಟರು. ಮತ್ತು ನನ್ನ ನೀವೇನಾದ್ರು ಆ ವೈಕುಂಠರಾಜವ್ರದ್ದು ಉದ್ಭವದ ಬಗ್ಗೆ ಹೇಳ್ತಾ ಇದ್ದೀರೇನ್ರಿ? ಹೌದು ಸರ್, ಉದ್ಭವದ್ದೇ ಸರ್. ಅದನ್ನ ಯಾಕ್ರಿ ಹೀರೋಗಳು ಮಾಡಲ್ಲ? ಅದೇನು ರೀ ನೆಗೆಟಿವ್ ರೋಲ್ ಆದರೆ ಯಾಕ್ರಿ ಮಾಡಬಾರ್ದು? ಹೀರೋಗಳಿಗೇನು ಇದು ಹೀರೋಯಿಸಮ್ ಇರೋದೇ ಬೇಕಾ? ಒಬ್ಬ ನಿಜವಾದ ಕಲಾವಿದ ಅಂದರೆ ಯಾವ ಪಾತ್ರನಾರು ಮಾಡಬೇಕು, ಜಸ್ಟಿಸ್ ಕೊಡಬೇಕು, ನೆಗೆಟಿವ್ ಇರಲಿ ಇದಿರಲಿ. ಅದಕ್ಕಿಂತ ಬೇಕಣ್ರಿ ಎಂಥ ಕ್ಯಾರೆಕ್ಟ್ರು ಯಾ ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ? ನಾನು ಮಾಡ್ತೀನಿ ರೀ ಅಂದ್ಬಿಟ್ರು ಅವರೇ ಅಂದ್ಬಿಟ್ರು. ಇವನ್ ಯಾವುದು ಅಂತ ನಾನು ಹೇಳೋದು ಹೇಗೆ ಅಂತ ಇದ್ದಾಗ ಆ ಕತೆ ಯಾರು ಅಲ್ಲ ಯಾ ನಾವೆಲ್ ಸರ್, ಅದು ನಾಟಕ ಸರ್ ಅಂತ ಯಾವಾಗ ಹೇಳಿದ್ನ ಅವರೇ ಯೋಚನೆ ಮಾಡಿ ನೆಗೆಟಿವ್ ರೋಲ್ ಇರುವ ನಾಟಕ ಪಾಪ್ಯುಲರ್ ಅಂದರೆ ಇದೆ. ಅವರೆಲ್ಲ ತುಂಬ ಓದೋರು. ಅನಂತ್ ಸರ್ ಓದಷ್ಟು ನಾನು ಯಾರು ನಮ್ಮ ಹೀರೋಗಳು ಯಾರೂ ಓದಲ್ಲ. ಅವರೊಂದು ಬಚ್ಚನ ಮನೆಗೆ ಹೋಗೋದಾರು ಸಹ, ಬಾತ್ರೂಮಿಗೆ ಹೋಗೋದಾರು, ಟಾಯ್ಲೆಟ್ಗೆ ಹೋಗೋದಾರು, ಹಿಂಗೆ ಓದ್ಕೊಂಡೇ ಇದು ಮಾಡ್ತಾ ಇರ್ತಾರೆ. ಅವರು ಗ್ರೇಟ್ ಅವರು, ಎಲ್ಲ ಪೇಪರ್ನೂ ತರಿಸ್ತಾರೆ, ಒಂದು ಪೇಜು ಒಂದು ವರ್ಡು ಬಿಡಲ್ಲ, ಅಷ್ಟು ಓದ್ತಾರೆ ಲಿಟ್ರ. ಅವ್ರಿಗೆ ಗೊತ್ತಿಲ್ಲದ ವಿಚಾರನೇ ಇಲ್ಲ. ಆಯಿತಾ ಸರಿ, ನಾನು ಈ ಮುರುಡಿಗಾನ ಅಮೃತಪ್ಪನ ಕತೆ ಹೇಳೋಕ್ಕೆ ಮರ್ಕೇರವಾಗಿದ್ದೆ. ಅಲ್ಲಿ ಯಾವುದೋ ಶೂಟಿಂಗ್ನಲ್ಲಿದ್ದರು. ಕತೆ ಹೇಳೋಕ್ಕೆ ಹೋದಾಗ ಅಲ್ಲಿ ಅವರು ಬೆಳಗ್ಗೆ ಎಲ್ಲ ಪೇಪರ್ನೂ ತಂದಿಟ್ಕೊಬಿಟ್ಟಿದ್ದೆ. ಸರ್ ಕೇಳಿದ್ದೆ ನಾನು, ಸರ್ ಇದೇನು ಸರ್ ಇಷ್ಟು ಪೇಪರ್ ತಂದಿಟ್ಕೊ? ನಾನು ಎಲ್ಲ ಒಂದೇ ಪೇಪರ್ ಎಲ್ಲ ಒಂದು ಹೊರಡು ಬಿಡಲ್ಲ ಅಂದಿದ್ರು. ಆಮೇಲೆ ಮನೆಗೆ ಹೋದಾಗೆಲ್ಲ ನೋಡ್ತಿದ್ನಲ್ಲ, ಭಯಂಕರ ಓದೋರು ಅವರು. ಹಾಂ ಆಯಿತು, ಆಮೇಲೆ ನೋಡಿದ್ರೆ ಆಯಿತು ಅಂತ ಒಪ್ಕೊಬಿಟ್ರು. ಸರಿ, ಖುಷಿಯಾಯಿತು, ಬಂದ್ವಿ. ಫ್ರೆಂಡ್ಸ್ಗಳಿಗೆ ಹೇಳಿದ್ದೆ ಥರ ಐದು ಜನ ಇದ್ದವರು, ಏಯ್ ಅವನು ಒಪ್ಪಿಸ್ತೀನಿ, ಇಲ್ದಿದ್ದು ನಾನು ಹಾಕ್ತೀನಿ, ಅವನು ಒಪ್ಪಿಸ್ತೀನಿ, ಇಲ್ದಿದ್ದು ನಾನು ಹಾಕ್ತೀನಿ ಅಂತೇಳಿ. ಅನಂತ್ನಾಗ್ ಮಾಡ್ತಾರ್ತಾನೆ, ಅನಂತ್ ಸರ್ ಮಾಡ್ತಾರೆ ತಾನೆ ಅಂತಾಯಿತು. ಸರಿ, ಇದಕ್ಕೆ ಸ್ಕ್ರಿಪ್ಟ್ ಯಾರು ಮಾಡೋದು ಅಂತಾಯಿತು. ಈ ನಾಗತಿ ಹಳ್ಳಿ ಚಂದ್ರಶೇಖರ್ ಯಾವಾಗಲೂ ಲ್ಯಾಂಡ್ಲೈನಿಗೆ ಫೋನ್ ಮಾಡೋನು. ಈ ಒಂದು ಇದ್ರ ಇಂಟ್ರೂ ಮಾಡಿದ್ನಲ್ಲ ಸರ್, ತರಂಗ ಆಗಿತ್ತಲ್ಲ, ಮುರಳಿಗಾನ ರೆಡಿಯಾಗಿದ್ದು ಕೇಳಿದ್ನಲ್ಲ. ಆಮೇಲೆ ನಾನು ಮಧ್ಯದಲ್ಲಿ ಒಂದು ಸರಿ ಹೇಳಿದ್ದೆ ಅವ್ರಿಗೆ ಫೋನ್ನಲ್ಲಿ, ಕೆ ವಿಶ್ವನಾಥ್ ಹಿಂಗಂದ್ರು ಕಣ್ರಿ, ನನ್ನ ಪಿಕ್ಚರ್ ನೋಡಿ ಅನಂತ್ ಸರ್ ಎಲ್ಲ ಭಾರಿ ಖುಷಿಯಾಗಿದ್ದಾರೆ ಅಂತ ಎಲ್ಲ ಹೇಳಿದ್ದೆ. ಕೆಲವು ಸರಿ ಸೇರ್ತಿದ್ದು, ಒಟ್ಟಿಗೆ ಬೀರ್ ಕುಡಿತಿದ್ದು. ಅವನ ಮನೆ ಮೊದಲು ಇದರಲ್ಲಿತ್ತು, ಇಲ್ಲಿ ರಾಜಾಜಿನಗರದಲ್ಲಿ ಎಂಟ್ರೆನ್ಸಲ್ಲಿತ್ತು, ಸುಜಾತ ಟಾಕೀಸ್ ಅಪ್ಪಲ್ಲಿ ಅಲ್ಲಿ ರೈಟಿಗಿತ್ತು. ಅವನೊಂದು ಹತ್ತರ ಒಂದು ಸ್ಕೂಟ್ರ್ ಇತ್ತು, ಸಾವು ಅಂತ ಕೆಳಗಡೆ ಇದಕ್ಕೆ ಹೆಸರು ಹಾಕ್ಕೊಂಡಿದ್ದ. ಸಾವು ಅಂತಲ್ಲಿ ಹಾಕ್ಕೊಂಡು ಅವಾಗ ಇದು ಬಿ ಎಸ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದ, ಕನ್ನಡ ಮೇಷ್ಟ್ರು ಬಿ ಎಸ್ ಕಾಲೇಜಲ್ಲಿ. ಅವ್ರ ಹೆಂಡತಿ ಯಾವುದೋ ಸಾಫ್ಟ್ವೇರ್ ಇದ್ರಲ್ಲಿ ಏನಿದೆ, ಕಿರ್ಲೋಸ್ಕರಲ್ಲಿ ವರ್ಕ್ ಮಾಡ್ತಾಯಿದ್ರು ಅವರು. ಅವನದು ನಂದು ಒಂದು ಕತೆ ಇದೆ, ಅದನ್ನು ಹೇಳ್ತೀನಿ ಆಮೇಲೆ. ಆಮೇಲೆ ಏನಾಯಿತು, ಇದಾಗೋದಂತ ಆಯಿತು, ಯಾವುದು ಪಿಕ್ಚರ್ ಮಾಡೋದು ಅಂತ ಆಯಿತು. ಪಿಕ್ಚರ್ ಮಾಡೋದು ಅಂತ ಅಂದರೆ ಸ್ಕ್ರಿಪ್ಟ್ ಯಾರ ಕೈಲಿ ಮಾಡಿಸೋದು ಅಂತೇಳಿ ಈಗೆಲ್ಲ ಮಾತುಕತೆ ಆಯಿತು. ಅವತ್ತೇ ರಾತ್ರಿ ಇವನು ಫೋನ್ ಮಾಡ್ದ. ಫೋನ್ ಮಾಡಿದಾಗ ಈ ಥರ ನಾವೀಗ ಉದ್ಭವನ ಅನಂತ್ ಸರ್ಗೆ ಒಪ್ಪಿಸಿದ್ದೀನಿ, ಆಯಿತು ಅಂತ ಒಪ್ಕೊಂಡಿದ್ದೆ. ಒಪ್ಕೊಂಡ್ರ ಅವರು ಮಾಡಿದ್ರೆ ಕತೆ ಎಲ್ಲೋ ಹೋಗ್ಬಿಡುತ್ತೆ, ಏ ಹಂಗೆ ಹಿಂಗೆ ಅಂದ. ಈಗ ಮತ್ತೆ ಸ್ಕ್ರಿಪ್ಟು ಅದೇ ಮಾಡಿಸ್ಬೇಕು, ಈಗ ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ಕೊಡ್ಲೋ, ನೀವು ಎಲ್ಲಿ ಸಿಗ್ತೀರಾ, ನಿಮ್ಮ ಹತ್ರ ನಾನು ಚೂ ಮಾತಾಡಬೇಕು ಹೇಳಿ, ಎಲ್ಲಿ ಸಿಕ್ಕಲಿ, ಸಂಜೆ ಎಲ್ಲಿ ಸಿಗೋಣ ಅಂತ. ಎಲ್ಲಿ ಗೊತ್ತಾ, ಈ ಸೌತನ್ ಸರ್ಕಲ್ ಗಂಧರ್ವ ಅಂತ ಒಂದು ಬಾರಿತ್ತು, ಸರ್ಕಲಲ್ಲೇ ಇತ್ತು, ಈಗಿಲ್ಲ ಅದು. ಅಲ್ಲಿ ಸಿಗೋಣ ಸಂಜೆ. ಇಬ್ಬರು ಸೇರಿದು, ಒಂದೊಂದು ಬೀರ್ ಕುಡಿದು, ನನಗೆ ತುಂಬ ದಿವಸದಿಂದ ಇದು ಮಾಡಬೇಕಂತ ಇದ್ದಿದ್ದು. ಅದರಲ್ಲೂ ಈ ನಾವೆಲ್ ಅಂತೂ ನನಗೆ ತುಂಬ ಪೇಯ್ದು, ನಾನು ಸ್ಕ್ರಿಪ್ಟ್ ಮಾಡಿಕೊಡ್ತೀನಿ. ನಾನು ಗೌರಿಶಂಕರ್ದು ಅದು ಯಾವುದೋ ಕಾಡು ಕೆಂಪು ಅಲ್ಲ ಎಂಥದ್ದು ಕಾಡಿನ ಬೆಂಕಿ, ಅದಕ್ಕೆಲ್ಲ ನಾನು ಇದು ಮಾಡಿದ್ದೀನಿ. ಸಂಕ್ರಾಂತಿದು ನಂಜುಂಡೇಗೌಡ್ರದ್ದೆಲ್ಲ ನಾನೇ ಮಾಡಿದ್ದು. ಈ ಥರ ಕೆಲವೆಲ್ಲ ಹೇಳಿದ್ರು. ಇಲ್ಲ ರೀ, ನಾನು ಈಗಲೇ ಧೈರ್ಯ ಹೇಳಾರೆ, ನೋಡೋಣ, ನಮ್ಮ ಫ್ರೆಂಡ್ಸ್ಗಳ ಹತ್ರ ಒಂದ್ಸರಿ ಡಿಸ್ಕಸ್ ಮಾಡ್ತೀನಿ ಅಂದೆ. ಅಂದ್ಕೊಳ್ಳೇ ಆಯಿತು, ಮಾಡಿ ಅಂದರೆ ನಾನು ಹೋದೆ. ಕೊನೆಗೆ ಆಗುತ್ತಾ ಅಂತ ಅಲ್ಲಿ ಏನಾಗಿದೆ, ಇವರು ಲೆಕ್ಚರರು, ಈ ಲೆಕ್ಚರಲ್ಲಿ ವಯ ಇದಿರುತ್ತಲ್ಲ,
ಅವನೇನು ನಾನು ಲೆಕ್ಚರ್ ಅವರು ಅವನು ಲೆಕ್ಚರ್ ನಾನು ಕನ್ನಡ ಲೆಕ್ಚರ್ ಅವ್ರು ಯಾ ಚಂದ್ರಪ್ಪ ಕೂಡ ಅಂದನಲ್ಲ ಅವ್ರು ಕನ್ನಡ ಲೆಕ್ಚರ್ ಅವರು ಅವನು ಕನ್ನಡ ಲೆಕ್ಚರ್ ಅವರು ಬೇಕಾದ್ರೆ ನಾವು ನೀವು ಎಲ್ಲ ಸೇರ್ ಮಾಡೋಣ ಅಂತಲೂ ಒಂದು ವರ್ಡ್ ಬಂತು. ಹಾಂ, ಕೊನೆಗೆ ಏನಾಯ್ತು, ನಾಲ್ಕು ತಿಳಿದ ಕೆಲವು ಫಿಲಮ್ಗಳಾಗಿದ್ದು, ಒಂದೆರಡು ಸಂಕ್ರಾಂತಿ ಆಗಿತ್ತು, ಕಾಡಿನ ಬೆಂಕಿ ಆಗಿತ್ತು, ಕೆಲವೊಂದು ಈ ಜೊತೆಗೆ ಅವನೊಬ್ಬ ಗೋಲ್ಡ್ ಮೆಡಲಿಸ್ಟು ಇದರಲ್ಲಿ ಕಾಲೇಜಲ್ಲಿ ಐದಾರು ಗೋಲ್ಡ್ ಮೆಡಲಿಸ್ಟ್ ಅದೆಲ್ಲ ಗೊತ್ತಿತ್ತಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ. ಆಯ್ತು, ಅವನ ಕೆಲ ಮಾಡ್ಸೋಣ, ಬಟ್ಟು ನೋಡಿ ಒಂದು ಸರಿ ಮಾಡಲಿ, ಅದು ಓಕೆ ಆದರೆ ಇದು ಮಾಡೋಣ ಅಂತ ಆಯಿತು. ಆಯಿತು, ಖುಷಿಯೋ ಖುಷಿ ಅವನಿಗೆ ಅಡ್ವಾನ್ಸ್ ಕೊಟ್ಟು. ಎನ್ ಎಮ್ ಎಚ್ ಹೋಟ್ಲ್ ಅಂತ ಇದೆ ಇಲ್ಲಿ ಮಿನರ್ವ ಸರ್ಕಲಲ್ಲಿ, ಅಲ್ಲಿ ನಾವು ರೂಮ್ ಒಂದು ಎರಡು ತಿಂಗಳು ಅಲ್ಲಿ ರೂಮ್ ಇಟ್ಕೊಂಡು ಅಲ್ಲಿ ರೂಮ್ ಮಾಡಿದ್ವಿ. ಆಮೇಲೆ ಅಲ್ಲಿ ಸ್ಕ್ರಿಪ್ಟ್ ವರ್ಕ್ ಎಲ್ಲ ರೆಡಿ ಆಯಿತು, ಸ್ಕ್ರಿಪ್ಟ್ ವರ್ಕ್ ಎಲ್ಲ ರೆಡಿ ಆಯಿತು. ಅನಂತ್ ಸಾರಿಗೆ ಹೋಗಿ ನಾನು ಸ್ಕ್ರಿಪ್ಟ್ ಕೊಟ್ಟೆ, ಸ್ಕ್ರಿಪ್ಟ್ ಕೊಟ್ಟು ಸ್ಕ್ರಿಪ್ಟ್ ಓದು. ಆ ಸ್ಕ್ರಿಪ್ಟಲ್ಲಿ ಅವನ ಹೆಸರು ಹಾಕಲ, ಅವನೇ ಬೇಡ ಅಂದ, ನಾನೀಗ ಹೆಸರು ಹಾಕಲ್ಲ, ಇದನ್ನು ತೊಡಗ ಅನಂತ್ ಸರ್ಗೆ ಕೊಡಿ. ಕೊಟ್ಟೆ, ಯಾರು ಮಾಡಿದ್ರೆ ಸ್ಕ್ರಿಪ್ಟು ಅಂದರು. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿದ್ದೀವಿ ಸರ್ ಅಂತ ಓದಿದ್ರು. ಓದ್ಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿದ್ದೀರಿ, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂದರು. ನಾನು ಯಾಕೆ ಹೇಳಲಿಲ್ಲ ಅನ್ನೋದಕ್ಕೂ ಕಾರಣ ಇದೆ, ಅವನೇ ಹೇಳ್ಕೊಟ್ಟಿದ್ದೆ ಯಾಕೆ ಅಂತ ಅದನ್ನು ಹೇಳ್ತೀನಿ. ಆಯಿತು, ಪಿಕ್ಚರು ಅನಂತ್ ಸರ್ಗೆ ರೆಮ್ಯುನರೇಷನ್ ಎಷ್ಟು ಗೊತ್ತಾ, ಎಷ್ಟು ಟೋಟಲ್ ಬಡ್ಜೆಟ್ ಎಷ್ಟು, 11 ಲಕ್ಷ ಬಡ್ಜೆಟ್. ಅಶ್ವತ್ತು, ಬಾಲಣ್ಣ, ದಿನೇಶು, ಸುಂದರ್ ರಾಜು, ಅನಂತ್ ಸಾರು, ಮಮತಾ ರಾವು, ರಕ್ಷಿತನ್ ತಾಯಿ, ಇವರೆಲ್ಲ, ಸುಂದರ್ ಕೃಷ್ಣ ಅರಸು, ಎಲ್ಲ 70,000 ಫುಲ್ ಪಿಕ್ಚರ್. ಅದು ನಾವು ಹೇಳಿದ್ದು 20 ದಿನ ಅಂತ, ಅದೂ ಜಾಸ್ತಿ ಆಯಿತು. ಅದಕ್ಕೇನು ಲೆಕ್ಕ ಹಾಕೊಂಬೇಡಿ, ನೀವು ಪಿಕ್ಚರ್ ಚೆನ್ನಾಗಿ ಬರ್ತಾಯಿದೆ ನನಗೆ ಗೊತ್ತು, ನಂಬರ್ ಆಫ್ ಡೇಸ್ ಇನ್ನೂ ಬೇಕಾದ್ರೆ ಕೊಡ್ತೀನಿ ನಾನು ಮಾಡಿ ಅಂತ ಹೇಳಿದ್ರು. ಪಿಕ್ಚರ್ ರೆಡಿ ಆಯಿತು. ಪಿಕ್ಚರು ಅದು ಯಾರ ಮುಂದೆ ಬಿಟ್ಟಿದ್ದೀವಿ ಗೊತ್ತಾ, ಮುತ್ತಿನ ಹಾರ ಶಿವಣ್ಣಂದು, ಯಾವುದೋ ಒಂದು ದೊಡ್ಡ ಪಿಕ್ಚರ್, ಅವುಗಳ ಮಧ್ಯೆ ನಮ್ಮದು ಪಿಕ್ಚರ್ ಯಾವ ಥರ ಓಡ್ತಿದೆ ಅಂದರೆ ಆಲ್ ಶೋಸ್ ಫುಲ್ಲು. ನಾವು ಬಿಗಿನಿಂಗು ಇದರಲ್ಲೇ ಹಾಕಿದ್ದು, ಸ್ವಪ್ನದಲ್ಲೇ ಹಾಕಿದ್ದು, ಅವಾಗ ಸ್ವಪ್ನಕ್ಕೆ ಭಾರಿ ಡಿಮ್ಯಾಂಡು. ಆಮೇಲೆ ಮತ್ತೆ ಬೇರೆ ಶಿಫ್ಟ್ ಮಾಡಿದು ಬೇರೆ ಬೇರೆ ಮೇನ್ ಥಿಯೇಟ್ರ್ಗಳಿಗೂ. ಅಲ್ಲಿ ಏನಾಯಿತು, ಕ್ಯೂ ಬೆಳಿಗ್ಗೆ ಏನು 10 ಗಂಟೆ ಮಾರ್ನಿಂಗ್ ಶೋ ಅಂದರೆ 8 ಗಂಟೆ ಕ್ಯೂ, ಅವೆಲ್ಲದಕ್ಕಿಂತ ನಮ್ಮದು ಫಸ್ಟ್ ಫುಲ್ ಆಗೋದು. ಹೌದು, ಸತ್ಯವಾಗಿ ಹೇಳ್ತೀನಿ ಅಂದರೆ ಇದಾಯಿತು. ಏನಾಗಿದೆ, ಒಂದಿನ ನಾನು ರಿಲೀಸ್ ಆಗಿದೆ, ನನ್ನ ಫ್ರೆಂಡ್ಸಲ್ಲಿ ಮುತ್ತಿನಾರೆಲ್ಲ ಇತ್ತು, ಬಟ್ ಬೇಗ ಇದಾಗೋದು ನಮ್ಮದು. ಒಂದು ಸರಿ ಏನಾಯಿತು, ನಾನು ನಮ್ಮ ಫ್ರೆಂಡಿಗೆ, ಹೇ ಪಿಕ್ಚರ್ಗೆ ಹೋಗೋಣ ಕಣ, ನಾಟ್ಯ ತೋರಿಸ್ತೀವಿ ಕಣ, ನಿನಗೆ ನಿನ್ನ ಪಿಕ್ಚರ್ನ ನಿನಗೆ ತೋರಿಸ್ತೀವಿ ಅಂತ ಒಂದು 4 ಜನ ಫ್ರೆಂಡ್ಸ್ಗಳು ನಾವೆಲ್ಲ ಬಂದು, ಅವರೆಲ್ಲ ನನ್ನ ಕೈಲಿ ದುಡ್ಡು ಕೊಟ್ಟರು ಟಿಕೆಟ್ ತಗೋ ಅಂತ. ನನಗೆ ಗೊತ್ತಿಲ್ಲ ಈ ಕ್ಯೂ ಮೇಂಟೈನ್ ಮಾಡೋದು ಇದೆಲ್ಲ, ಸುತ್ತಲೂ ಕ್ಯೂ ಇದೆ. ಆ ಕ್ಯೂಯಲ್ಲಿ ಯಾರ್ಯಾರಿದ್ದಾರೆ, ವಿ ಸೋಮಶೇಖರ್ ಡೈರೆಕ್ಟ್ರು, ಬಿ ರಮಾನಾಥ್ ರೈ ಮಿನಿಸ್ಟ್ರು, ಉಮ್ಮರ್ ಅಬ್ಬ ಅಂತ ಒಬ್ಬ ಎಮ್ ಎಲ್ ಎ ಇದ್ದ ತೀರ್ಕೊಂಡ, ಅವನು, ಇವರೆಲ್ಲ ಒಂದು ಕ್ಯೂನಲ್ಲಿದ್ದಾರೆ. ಅಷ್ಟು ಪಾಪ್ಯುಲರ್, ಏನು ಒಬ್ಬೊಬ್ಬರು 5-6 ಸರಿ 8-10 ಸರಿ ನೋಡಿಬಿಟ್ಟಿದ್ದಾರೆ ಅಷ್ಟು. ಇವ್ರ ಪ್ರಕಾರ ಏನು ಮೈಸೂರಿನವ್ರು ಇದ್ರಲ್ಲಿ ಯಾರು ಎಂ ಪಿ ಎಂಥ ಪ್ರಕಾರ ಪ್ರಸಾದ್ ಶ್ರೀನಿವಾಸ ಪ್ರಸಾದ್, ಅವರೆಲ್ಲ ಕ್ಯೂನಲ್ಲಿದ್ದಾರೆ. ಎಮ್ ಎಲ್ ಎಗಳಿಗಂತೂ ಟೈಮ್ ಪಾಸಿಗೆ ಇದೆ ಒಂದು ಪಿಕ್ಚರು, ಆ ಮಟ್ಟದಲ್ಲಿತ್ತು. ಸರಿ, ಅವರೆಲ್ಲ ಕ್ಯೂನಲ್ಲಿದ್ದಾರೆ. ನಾನು ಅಲ್ಲಿ ಬಂದಾಗ ಅಲ್ಲಿ ನನಗೆ ರಮಾನಾಥ್ ರೈ ಪರಿಚಯ ಇತ್ತು, ಅವರೇ ಡೈರೆಕ್ಟ್ರು ಅಂತ ಇವರಿಗೆಲ್ಲ ಹೇಳಿದ್ದಾರೆ ಪಕ್ಕದಲ್ಲಿರೋ. ನಾನೇನು ಮಾಡಿದ್ದೀನಿ, ಸೀದಾ ಬಂದವನು ಕ್ಯೂನಲ್ಲಿ ನಿಲ್ದೇನೆ ಟಿಕೆಟ್ ಕೌಂಟರ್ ಹತ್ರ ಹೋಗಿ 3 ಟಿಕೆಟ್ ಕೊಡಪ್ಪ ಅಂದಾಗ ಅಲ್ಲಿ ವಾಚ್ಮ್ಯಾನ್ ಇವ್ರು ಇರ್ತಾರಲ್ಲ ವಾಚ್ಮ್ಯಾನ್ ಬಂದು ಒಂದು ಖಾಲಿ ಬಡಾಲ್ ಹೊಡೆದ, ಎಲ್ಲೆಲ್ಲ ಕ್ಯೂನಲ್ಲಿದ್ದಾನೆ, ನೀವು ದೊಡ್ಡ ಮನಸ್ಸ ಇಲ್ಲಿ ಬಂದಿದ್ದೀಯ ಅಂತ. ಅವಾಗ ಇದೇ ಇವರು ಯಾರು ರಮಾನಾಥ್ ರೈ ಅವರು, ಏ ಅವರೇ ಅಪ್ಪ ಡೈರೆಕ್ಟ್ರು ಅಂದಾಗ ಸೋಮಶೇಖರ್ಗೆ ಶ್ರೀನಿವಾಸ ಪ್ರಸಾದ್ಗೆಲ್ಲ ಗೊತ್ತಾಗಿ ಬಂದು ಅವ್ರು ನನಗೆ ಇವರಿಗೆಲ್ಲ ಬೈದು, ಏನ್ರಿ ಕ್ಯೂನಲ್ಲಿ ಅವ್ರು ಡೈರೆಕ್ಟ್ರಿಗೆ ಹೊಡಿತಿರಲ್ಲ ಒಂದು ಇದು ಮಾಡಿ ಸಹ, ನಾವು 2ನೇ ಸರಿ ಇದು ನೋಡ್ತಾ ಇರೋದು ಅಂತೆಲ್ಲ ಹೇಳಿ ಇದು ಮಾಡಿದ್ದು. ನನ್ನ ಇದರಲ್ಲಿ ಒಬ್ಬ ನನ್ನ ನಿರ್ದೇಶನದ ಚಿತ್ರನ ನಾನು ಕ್ಯೂನಲ್ಲಿ ನಿಲ್ದೇನೆ ಟಿಕೆಟ್ ತೊಗೊಳಕ್ಕೆ ಹೋಗಿ ನಾನು ಇದರಲ್ಲಿ ಪೆಟ್ಟು ತಿಂದಿದ್ದು, ಅದು ಸಹ ನಾನು ಒಂದು ಇದನ್ನು ಮೇಂಟೈನ್ ಮಾಡ್ತೀನಿ ನನ್ನ ಜೀವನದಲ್ಲಿ ಮರೆಯದಾಗದ 10 ಘಟನೆಗಳು ಅಂತ. ಅದರಲ್ಲಿ ಒಂದು ನಮ್ಮ ಕೆ ವಿಶ್ವನಾಥದ್ದು ಒಂದಿರ್ಬೋದು ಅಥವಾ ಇದೊಂದಿರ್ಬೋದು, ಇವೆಲ್ಲ ಇದರಲ್ಲಿದೆ. ಈ ರೀತಿಯಲ್ಲಿ ಪಿಕ್ಚರು ಅದು
28 ವಾರವಾಯಿತು. ಫಸ್ಟು ಸ್ವಪ್ನ ರಿಲೀಸ್ ಮಾಡಿದ್ರು, ಅದು ಇದು ಥಿಯೇಟ್ರ್ ಚಿಕ್ಕದಾಯಿತು ಅಂದ್ಕೊಳ್ಳಿ, ಬೇರೆ ಕಡೆ ಶಿಫ್ಟ್ ಮಾಡಿದ್ರು. ಅಪರ್ಣಕ್ಕೇನ ಬೇರೆ ಹೆಸರಿತ್ತು, ಅಪರ್ಣ ಅಲ್ಲಿ ಮಾಡಿದ್ರು. ಅಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡಿದ್ರು. ಈಗ ಮಾಡಿ 28 ವಾರ ಹೊಡೆದು. ಇದಕ್ಕೆ ರಿವ್ಯೂ ಏನು ಬಂತು ಅಂದರೆ, ಪಿಕ್ಚರಿಗೆ ರಿವ್ಯೂ, ಭಾರತೀಯ ಚಿತ್ರರಂಗದಲ್ಲಿ ಅಪರೂಪಕ್ಕೊಮ್ಮೆ ಬರುವ ಚಿತ್ರ ಇದು, ಕರ್ನಾಟಕ ಅಲ್ಲ, ಇದು ಭಾರತೀಯ ಚಿತ್ರರಂಗದಲ್ಲಿ ಅಪರೂಪಕ್ಕೊಮ್ಮೆ ಬರುವ ಚಿತ್ರ ಅಂತ ಬಂತು. ಇದು ಉದ್ಭವ ಹುಟ್ಕೊಂಡಿದ್ದಾಗಲೇ 11 ಜನ ಸೇರಿ ಮಾಡಿದ್ದು. ಮಾಡುವಾಗ ಮಧ್ಯ ಅನಂತ್ ನಾಗ್ ಒಪ್ತಾರೋ ಇಲ್ಲೋ ಅನ್ನೋದ್ರ ಮೇಲೆ ಪಿಕ್ಚರ್ ನಿಂತಿದ್ದು, ಅವರು ಒಪ್ಕೊಂಡಿದ್ದು, ಇದಾಗಿದ್ದು. ಸ್ಕ್ರಿಪ್ಟ್ ಮಾಡೋದಂತ ಬಂದು ನಾಗ್ತಹಳ್ಳಿಯವರು ಸ್ಕ್ರಿಪ್ಟ್ ಮಾಡಿಕೊಡೋದು ಅಂತ ಆಯಿತು. ಅವರಿಗೆ ನಾಗ್ತಹಳ್ಳಿಯವರಿಗೆ ಸ್ಕ್ರಿಪ್ಟಿನ ಜವಾಬ್ದಾರಿ ವಹಿಸ್ತು. ಚೆನ್ನಾಗಿ ಮಾಡ್ದ. ನಾವೆಲ್ಲ ಕೂತಿದ್ದು, ನಾವೇನು ಅವನು ಒಬ್ಬನೇ ಮಾಡೋಕ್ಕೆ ಸಾಧ್ಯವಿಲ್ಲ, ಯಾಕೆಂದರೆ ಯಾವುದೋ ಒಂದೆರಡು ಪಿಕ್ಚರಿಗೆ ಬರೆದಿದ್ದೆ ಅಷ್ಟೇ. ಆಯಿತು, ಆಮೇಲೆ ಉದ್ಭವ ರಿಲೀಸ್ ಆಯಿತು, ಇಷ್ಟೆಲ್ಲ ಇದಾಯಿತು. ಇದಾದಮೇಲೆ ನನಗಿದ್ದಕ್ಕಿದ್ದಂಗೆ ಒಂದು 3-4 ಪಿಕ್ಚರ್ ಒಂದೇ ಸರಿ ಬರೋದು. ಇದು ಯಾವ ಇದನ್ನು ಈ ಪಿಕ್ಚರ್ ಡೈರೆಕ್ಟ್ರನ್ನ ಒಪ್ಪಿಸ್ತೀರಾ ಪಿಕ್ಚರ್ ಮಾಡೋಣ ಅನ್ನೋ ಮಟ್ಟಕ್ಕೂ ಬಂತು. ನನ್ನ ನಾನು ಹೊಗಳ್ಕೊಳ್ತಾ ಇಲ್ಲ. ಹಾಗಾಗಿ ನಾನೇನಾಯಿತು, ಕಾದಂಬರಿ ಅಂತ ಒಂದು ಪಿಕ್ಚರು ನಾನೇ ಸ್ವಂತ ಅಲ್ಲಿ. ಯಾವಾಗೆಲ್ಲ ಕೆಲವರು ನಮಗೆ ಇದು ಮಾಡಿದ್ರು, ಏನು ನೋಡಿ, ಡೈರೆಕ್ಟ್ರ್ಗಳು ಚೆನ್ನಾಗಿ ಒಳ್ಳೆ ಹೆಸರಿರೋಗ್ಲಿ, ಅವ್ರ ಪ್ರೊಡಕ್ಷನ್ ಮಾಡಿದ್ರೆ ನಾಲ್ಕು ಕಾಸು ಮಾಡ್ಕೊಬೋದು, ನಿಮಗೀಗ ಹೆಸರಿದೆ. ಅವಾಗೆಲ್ಲ ಏರಿಯಾ ವೈಸ್ ಇತ್ತು, 7 ಏರಿಯಾ, ಬೆಂಗಳೂರು, ತುಮಕೂರು, ಕೋಲಾರ ಒಂದು ಏರಿಯಾ BKT ಅಂತ, ಮಂಡ್ಯ, ಮೈಸೂರು, ಹಾಸನ, ಕೂರ್ಗ್ ಒಂದು ಏರಿಯಾ, ಚಿತ್ರದುರ್ಗ ಬಳ್ಳಾರಿ ಒಂದು ಏರಿಯಾ, ಹುಬ್ಬಳ್ಳಿ, ಧಾರವಾಡ, ರಾಯಚೂರು, ಗುಲ್ಬರ್ಗ ಒಂದು ಏರಿಯಾ, ಸೌತ್ ಕೆನ್ರ ಒಂದು ಏರಿಯಾ, ಚಿಕ್ಕಮಗಳೂರು, ಶಿವಮೊಗ್ಗ ಒಂದು ಏರಿಯಾ. ಈ ಥರದಲ್ಲಿ 7 ಏರಿಯಾ. ಆ 7 ಏರಿಯಾದ ಡಿಸ್ಟ್ರಿಬ್ಯೂಟರ್ಗಳೇ ಆಯಾ ಏರಿಯಾನ ಕೊಂಡ್ಕೊಳ್ತಾಯಿದ್ರು. ಯಾವ ಥರ, ಇಲ್ಲ ಔಟ್ ರೇಟ್ ತೊಗೊಳ್ಳೋರು, ಇಲ್ಲ MG ಥರದಲ್ಲಿ ತೊಗೊಳ್ಳೋರು, ಮಿನಿಮಮ್ ಗ್ಯಾರಂಟಿ ಇಷ್ಟು ಆದರೆ ಇಷ್ಟು, ಅದೆಲ್ಲ ಟರ್ಮ್ಸ್ ಇತ್ತು. ಯಾವಾಗ ಇದಾಯ್ತು, ನನಗೆ ಉದ್ಭವದಲ್ಲಿ ದುಡ್ಡು ಮಾಡಿದ್ರಲ್ಲ, ಆ ಇವರೆಲ್ಲ ಬಂದು, ಸರ್ ನೀವೇ ಮಾಡೋದಾರೆ ಮಾಡಿ, ನಾವು ಏರಿಯಾ ಅಡ್ವಾನ್ಸ್ ಎಲ್ಲ ಫೀಡಿಂಗ್ ಕೊಡ್ತೀವಿ ನಿಮಗೆ, ಪ್ರೊಡಕ್ಷನ್ಗೆ ಪ್ರೊಡಕ್ಷನ್ ಮಧ್ಯದಲ್ಲಿ ಫೀಡಿಂಗ್ ಕೊಡ್ತೀವಿ ಅನ್ನೋಕ್ಕೆ ಶುರು ಮಾಡಿದ್ವಿ. ಅವಾಗ ನಾನು ನನಗೊಬ್ಬರು ಫ್ರೆಂಡು ಹೇಳಿದ್ರು, ಆ ಥರ ಏನಾದ್ರು ಇದ್ದರೆ ನಾವು ನೀವು ಸೇರ್ಕೊಂಡು ಮಾಡೋಣ, ಅದು ಹೇಗೋ ಸಿಗುತ್ತಲ್ಲ ಅಂದರು. ಅಲ್ಲಿಂದ ಕಾದಂಬರಿ, ಕಾವ್ಯ ಅಂತ 2 ಪಿಕ್ಚರ್ ಒಂದೇ ಸರಿ ಶುರು ಮಾಡಿದ್ವಿ. ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಪ್ರೋತ್ಸಾಹಿಸಿ, ಮಿಸ್ ಮಾಡಬೇಡಿ, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್. ನವೀನ್ ಚಂದನ್ ಅಂತ ಅವ್ನು, ಈ ಪರಿಮಳ ಪ್ರದೀಪ್ ಅಂತ ಥಿಯೇಟರ್ ಇತ್ತು, ಅದು ಓನರ್ ಮಗ. ಆ ಹುಡುಗನ ನೋಡಿದ್ದೆ ಒಂದ್ಸರಿ, ಚೆನ್ನಾಗಿದ್ದ, ಅವನ್ನ ಹಾಕೊಂಡು ಒಂಥರ ಪೆದ್ದಾಗಿರ್ಬೇಕಿತ್ತು, ಆ ಕ್ಯಾರೆಕ್ಟರ್ ಕರೆಕ್ಟಾಗಿ ಸೂಟ್ ಆಗ್ತಿದ್ದ. ಶ್ರುತಿದ ಹೋಗ, ಶ್ರುತಿ ಆದ ನಂತರ 2ನೇ ಪಿಕ್ಚರೇ ಕಾದಂಬರಿ.